ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಅಂತ. ಒಂದು ನಿಜವಾಗ್ಲೂ ಚಂದು ಅಂತ ಮೆಕ್ಯಾನಿಕ್, ಇವರು ಬೈಕ್ ಮೆಕ್ಯಾನಿಕ್. ಇವ್ರು ಮಾಡಿರೋ ಕೆಲಸ ನೋಡಿದ್ರೆ ತುಂಬ 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 ಖುಷಿ ಪಡ್ತೀರಾ, ತುಂಬ ಇಷ್ಟ ಆಗುತ್ತೆ ನಿಮಗೆ ನಿಜವಾಗ್ಲೂ. ಯಾಕಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಇಂಥ ಯುವಕರು ಇರೋದ್ರಿಂದನೇ ಸ್ವಲ್ಪ ಮಳೆ ಬೆಳೆ ಆಗ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ಕೆಲಸಗಳನ್ನು ನೋಡಿ ಮಾಡಿದ್ದಾರೆ ಅನ್ನೋದನ್ನ ನಾನು ನಿಮ್ಗೆ ತೋರ್ಸೋಕೆ ಇಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ಈ ಲೈವ್ನ ಕಂಟಿನ್ಯೂ ಆಗಿ ನೋಡಿ, ಜೊತೆಗೆ ಈ ಪೇಜ್ನ ಲೈಕ್ ಮಾಡಿ, ಫಾಲೋ ಮಾಡಿ, ಜೊತೆಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಯಾರಾದರೂ ಥ್ಯಾಂಕ್ಸ್ ಹೇಳಬೇಕಂದ್ರೆ ಚಂದು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡಿ. ಇಲ್ಲಾಂದು ಒಂದು ಎರಡು ತಿಂಗಳಿಂದ ಈ ಹಿಂದಾಗಡೆ ಅಪ್ಪಾಜಿ ಒಂದು ಹೋಟ್ಲ್ ಇದೆ, ಆ ಹೋಟ್ಲ್ ಹತ್ರ ಮಲಗ್ತಾ ಇದ್ರು. ಇವಾಗ ಒಂದು ಮೂರು ವಾರ ನಾಲ್ಕು ವಾರದಿಂದ ಈ ಜಾಗದಲ್ಲಿದ್ದಾರೆ. ಇವ್ರಿಗೆ ಮಾಮೂಲಿ ಯಾರು ಅಂತ ಗೊತ್ತಿರಲಿಲ್ಲ. ಎಲ್ಲಿಂದ ಬಂದಿನ ಒಂದು ಕನ್ನಡ ಭಾಷೆನೂ ಬರಲ್ಲ, ಮಾಮೂಲಿ ಹಿಂದಿ ಮಾತಾಡ್ತಾರೆ. ನಮ್ಮ ಕೈಲಿ ಅರ್ಥ ಆಗಿ ನಾವು ಮಾತಾಡ್ಕೊಂಡು ಅವ್ರು ಏನು ಬೇಕು ಅಂತ ತಿಳ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಅದೇ ನಮ್ಮ ನಮ್ಮ ಕೈಲಿ ಏನಾಗುತ್ತೋ ಅದನ್ನ ನಾವು ಥ್ಯಾಂಕ್ ಯು ಥ್ಯಾಂಕ್ ಯು. ನೋಡಿ, ಪ್ರತಿದಿನ ಅವರು ಊಟ ತಂದುಕೊಟ್ಟು ಆಮೇಲೆ ಸೇವೆ ಮಾಡೋದಿದೆಯಲ್ಲ, ತುಂಬ ಕಷ್ಟಪಟ್ಟು. ಆದರೆ ಇವರೆಲ್ಲ ಮಾಡಿ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ, ಇವರೇ ಸ್ವತಃ ಸ್ವಇಚ್ಛೆಯಿಂದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಲೆಟ್ರನ್ನ ಮಾಡಿಸ್ಕೊಂಡು ಬಂದು, ಜೊತೆಗೆ ಅವ್ರದ್ದೆಲ್ಲ ಚೆಸ್ಟ್ಗಳನ್ನ ಮಾಡಿಸ್ಕೊಂಡು ಬಂದು, ಮತ್ತು ಅವ್ರ ಆಧಾರ್ ಕಾರ್ಡ್ ಸಮೇತ ನನಗೆ ಕೊಟ್ಟು ಫೋನ್ ಮಾಡಿ, ನಿನ್ನೆಯಿಂದ ಸುಮಾರು ಒಂದು 10 ಫೋನ್ ಮಾಡಿರ್ತಾರೆ. ಸರ್, ದಯವಿಟ್ಟು ಬನ್ನಿ, ಒಬ್ಬ ವ್ಯಕ್ತಿ ಅವ್ರ ನಮ್ಮ ಅಣ್ಣನೋ ತಮ್ಮನೋ ಗೊತ್ತಿಲ್ಲ ಯಾವ ಜನ್ಮದಲ್ಲಿ ಏನಾಗಿದ್ರು, ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಹೇಳಿದ್ರು. ಆಯ್ತು ಸರ್, ಖಂಡಿತ ಬರ್ತೀನಿ ಅಂತೇಳಿ ಇವಾಗ ನಾನು ಅವ್ರ ಹತ್ರ ಬಂದಿದ್ದೀನಿ. ಯಾರು ಏನು ನನಗೂ ಗೊತ್ತಿಲ್ಲ, ಇವಾಗ ಮಾತಾಡಿಸ್ತೀನಿ. ಅಯ್ಯ, ಕನ್ನಡ ಬರುತ್ತಾ? ಕನ್ನಡ ಆಯ್ತಾ? ಯಾಕೆ ಕನ್ನಡ 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 ಬರಲ್ಲ? ಗಾವುಕಿದ್ದಾರೆ ತುಮಾರ ಬಿಹಾರ್ ತಮ್ ತುಮಾರ ನಾಮ್ ಚೇತನ್ ಇದರ್ ಕ್ಯೂ ಆಯಾ ತುಮ್ ಬೆಂಗಳೂರು ಕಾ ಕ್ಯೂ ಆಯಾ ಟ್ರೈನ್ ಪೇ ಆಯಾ ಕ್ಯೂ ಆಯಾ ಇದರ್ ಕಾಮ್ ಕರ್ನೆ ಕೆ ಲಿಯೇ ನಹೀಂ ಕ್ಯೂ ಆಯಾ ಬಸ್ ಇದರ್ ಬಾಹರ್ ಉಠಾ ದಿಯಾ ಕೌನ್ ಪೊಲೀಸ್ ವಾಲಾ ಇದರ್ ಸ್ಟೇಷನ್ ಮೇ ಅಭಿ ಮೇರಾ ಆಶ್ರಮ ಕೆ ಲೇಕೆ ಆಯ್ತು ಆತಾ ಹೈ ಕ್ಯಾ ಆತಾ ಹೈ ಕ್ಯಾ ಪ್ರಾಬ್ಲಮ್ ಹೈ ತುಮಾರಾ ಪ್ರಾಬ್ಲಮ್ ಕುಛ್ ನಹೀಂ ಕಾನಾ ಕಿಯಾ ತಾನೆ ಅಭಿ ಟಿಫನ್ ಕಿಯಾ ತುಮ್ ಸ್ನೇಹಿತರೆ ನಮಸ್ಕಾರ. ಕನ್ನಡ, ನಾವು ಕನ್ನಡಿಗರು, ಕನ್ನಡ ಮಾತಾಡಬೇಕು. ಬಟ್ ಆದರೆ ಅವರಿಗೆ ಕನ್ನಡ ಕಂಪ್ಲೀಟಾಗಿ ಬರದೇ ಇರೋ ಕಾರಣ ನಾನು ಕನ್ನಡನ ಮಾತಾಡ್ತಾ ಇದ್ದೀನಿ, ಹಿಂದಿನ ಮಾತಾಡ್ತಾ ಇದ್ದೀನಿ. ಸೊ ನನಗೂ ಅಷ್ಟು ಹಿಂದಿ ಬರಲ್ಲ, ಯಾಕಂದರೆ ಅಪ್ಪಟ್ಟ ಕನ್ನಡ ಅಭಿಮಾನಿ ನಾನು. ಸೊ ನನಗೆ ಬಂದಷ್ಟು ನಾನು ಮಾತಾಡ್ತಾ ಇದ್ದೀನಿ. ಇವ್ರು ಯಾರು ಏನು ಅಂತ ಗೊತ್ತಿಲ್ಲ, ಬಿಹಾರ್ ಅವರಂತೆ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಯಾಕಂದರೆ ಮನೆಯಿಂದ ಮಿಸ್ ಆಗಿದ್ದಾರೋ ಇಲ್ಲ ಇವರೇ ಬಂದಿದ್ದಾರೋ ಅಥವಾ ಏನಾಗಿದೆ ಏನು ಅಂತ ನನಗೂ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ. ಇವಾಗ ಸ್ಟೇಷನಿಂದ ಲೆಟ್ರ್ ಮಾಡಿದ್ದೀವಿ, ಇವಾಗ ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಇವ್ರನ್ನ ಕರ್ಕೊಂಡು ಹೋಗುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇವರ ಆರೋಗ್ಯ ಸಮಸ್ಯೆನೂ ಸರಿಯಾಗಿ ಗೊತ್ತಿಲ್ಲ, ಎಲ್ಲ ಚೆಕ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇವ್ರ ಮನೆಯವ್ರು ಯಾರಾದರೂ ಇದ್ದರೆ ಬಂದು ಕರ್ಕೊಂಡೋಗಲಿ. ನನ್ನ ಹೆಲ್ಪ್ ಲೈನ್ ನಂಬರ್ 9686879752. ಯಾರಾದರೂ ಇದ್ದರೆ ದಯವಿಟ್ಟು ಆ ಬಿಹಾರ್ಗೆ ಇವರು ಮನೆಯವ್ರಿಗೆ ತಲುಪೋವರೆಗೂ ಶೇರ್ ಮಾಡಿ, ಅಟ್ಲೀಸ್ಟ್ ಯಾರಾದರೂ ಬಂದು ಕರ್ಕೊಂಡೋಗಲಿ ಅನ್ನೋ ಉದ್ದೇಶಕ್ಕೆ ವಿಡಿಯೋ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಚಂದು ಅಣ್ಣ. ಖುಷಿ ಸರ್, ನಾನು ಮಾತಾಡಬೇಕು. ಮಾತಾಡಿ ಸರ್, ದಯವಿಟ್ಟು ನಿಮ್ಮ ಥರ ಕೆಲಸ ಅಂತೂ ಲೈಫಲ್ಲಿ ಯಾರೂ ಮಾಡೋಕ್ಕಾಗಲ್ಲ. ಎಂತೆಂಥ ದುಡ್ಡಿರೋರೇ ಮನೆ ಬಿಟ್ಟು ಆ ಕಡೆ ಕಡೆ ಸರ್ ನೋಡ್ತೀನಿ. ನಾನು ಒಂದೇನು ಅಂದರೆ ಈ ಬರ್ತಾರೆ, ಈ ಐ ಟಿ ಎಮ್ ಬರ್ತಾರೆ, ಈ ಐ ಟಿ ಎಮ್ ಬರ್ತಾರೆ, ಬಂದು ಅಟ್ಲೀಸ್ಟ್ ಅವ್ರು ಬರೀ ದುಡ್ಡು ಹೇಳ್ಕೊಂಡು ಹೋಗ್ತಾರೆ ಅಷ್ಟೇ. ಇವ್ರ ಕಡೆ ಯಾರು ತಿರುಗು ನೋಡಲ್ಲ, ಇವ್ರ ಕಡೆ ಯಾರು ಇಲ್ಲೊಂದು ಐಟಮ್ ಮೂರು ಐಟಮ್ ಇದೆ ಸರ್, ಇವ್ರ ಕಡೆ ಯಾರು ದುಡ್ಡು ಹೇಳ್ಕೊಂಡು ಹೋಗಿ ಇವ್ರ ಕಡೆ ಒಂದು ಸತಿನೂ ತಿರುಗು ನೋಡಲ್ಲ. ಸೂಪರ್ ಪಾಯಿಂಟ್ ಹೇಳಿದ್ರು. ನಿಜವಾಗ್ಲು ಒಂದು ಮಾನವೀಯತೆ ಮನುಷ್ಯರು ನೋಡಿ, ಮೂರು ಐ ಟಿ ಎಮ್ ಇದೆ ಪಕ್ಕದಲ್ಲೇ. ಇವ್ರು ಹೇಳೋದೇನೆಂದ್ರೆ ಮೂರು ಐ ಟಿ ಎಮ್ ಪಕ್ಕದಲ್ಲಿದೆ, ಐ ಟಿ ಎಮ್ಗೆ ದುಡ್ಡು ಹೇಳ್ಕೊಳ್ಳೋದು ತುಂಬ ಜನ ಕೊಡ್ತಾರೆ, ಇವ್ರ ಕಡೆ ತಿರುಗಿ ನೋಡಲ್ಲ ಅಂತ. ಸರ್, ನಿನ್ನೆ ನಿನ್ನೆ ಮೊನ್ನೆಯಿಂದ ಬರೀ ಒಂದೇ ಒಂದು ಫೋನ್ ಮಾಡಿದ್ದಕ್ಕೆ ಸರ್ ಏನು ಹೇಳಿಲ್ಲ, ನಾನು ಬರ್ತೀನಿ ಅಂತ ಹೇಳಿದ್ರು. ಸರ್, ನಿಮ್ಮಂಥವ್ರು ತುಂಬ ಜನ ಬೇಕು ಸರ್. ನಾನು ನಿಮ್ಮನ್ನ ನೋಡಿ ನನಗೆ ತುಂಬ ಖುಷಿ. ನಾನು ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತದೆ ಸರ್. ನಿಮ್ಮ ಕೈಯಲ್ಲಿ ಆಗಿದ್ದು ಮಾಡಿದ್ರೆ ಸರ್ ನಂಗೆ ತುಂಬ ಸಂತೋಷ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಈ ಥರ ಕೆಲಸ ಮಾಡೋದು ನೋಡಿ, ಮನಸ್ಸಿದೆಯಲ್ಲ, ಮನಸ್ಸಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಅವ್ರು ರಿಸ್ಕ್ ತೊಗೊಂಡು ಮೆಕ್ಯಾನಿಕ್ ಆಗಿದ್ರು ಕೂಡ ಅವ್ರ ಕೆಲಸನ ಬಿಟ್ಟು ಈ ಥರ ಒಂದು ಟೈಮ್ ಎಲ್ಲ ಮಾಡಿಸ್ಕೊಂಡು ಬಂದು, ಇವರು ಅಷ್ಟೇ, ಇವ್ರ ಅಣ್ಣನೂ ಸಪೋರ್ಟ್ ಮಾಡ್ತಾರೆ. ಬಂದ ತಕ್ಷಣ ನಮಗೆ ಬಿಸಿ ಬಿಸಿಯಾಗಿ ಕಾಫಿ ಬೇರೆ ಮಾಡಿಕೊಟ್ರು, ತುಂಬ ಚೆನ್ನಾಗಿತ್ತು ಕಾಫಿ. ಯಾರಾದರೂ ಈ ಕಡೆ ಬಸವನಗುಡಿ ಕಡೆ ಬಂದರೆ ಇವ್ರ ಅಣ್ಣನ ಬಂದು ಕಾಫಿ ಕುಡೀರಿ.
ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಭಯ್ಯ. ಸರಿ ಸೌ ಪ್ರಾಬ್ಲಮ್ ದೂಸರಾ ಕಟ್ಟಾ ದೇರೋ ಓಕೆ ತುಂಬಾ ಅಷ್ಟೇ ಕರೆಗ ಕಟಿಂಗ್ ಶೇವಿಂಗ್ ಪೂರ ಕರ್ಕೆ ಅಷ್ಟೇ ಕರೆಗ ಓಕೆ. ಸ್ನೇಹಿತರೆ ಥ್ಯಾಂಕ್ ಯು, ಇದುವರೆಗೂ ನನ್ನ ಲೈವ್ ನೋಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದದಿಂದ ಈ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಹಾಗೆ ಭಗವಂತ ಧರ್ಮ ಶನೇಶ್ವರ ಎಲ್ಲರೂ ಬಾಳಲ್ಲೂ ಬೆಳಕನ್ನು ತರಲಿ, ಮತ್ತು ಇವ್ರಿಗೂ ಕೂಡ ನಾವು ಆದಷ್ಟು ಬೇಗ ಗುಣಮುಖವಾಗಿ ಮಾಡ್ತೀವಿ. ಒಳ್ಳೇದು ಮಾಡಿ ನಿಮಗೆ ಥ್ಯಾಂಕ್ ಯು. ಆ ಭಗವಂತ ಶನೇಶ್ವರ ನಿಮ್ಗೆ ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು ಒಂದು 10 ಗ್ಯಾರೇಜ್ ಇಡೋವಂಥ ಶಕ್ತಿ ಕೊಡಲಿ ನಿಮಗೆ. ಇನ್ನೊಂದೇ ಒಂದು ಮಾತು, ಇವರು ಇನ್ನೂ ತುಂಬ ಎತ್ತರಕ್ಕೆ ಎತ್ತರಕ್ಕೆ ಬೆಳೀಲಿ ಅಂತ ನನ್ನ ಆಸೆ ಸರ್. ತುಂಬ ಮನಸ್ಸಿಂದ ಬಿಡ್ಕೊಂತ ಇವ್ರು ತುಂಬ ಎತ್ತರಕ್ಕೆ ಬೆಳೀಲಿ ಅಂತ ಸರ್. ತುಂಬ ಸರ್ ಒಂದು ಹೇಳಬೇಕು, ನೆಲಮಂಗಲ ಎಲ್ಲಿದೆ, ಟ್ಯಾಗ್ರೇಶ್ ನಗರ ಎನ್ ಆರ್ ಕಾಲೋನಿ ಎಲ್ಲಿದೆ ಅಂತ ತುಂಬ ದೂರ ಇದೆ. ಅಲ್ಲಿಂದ ಬಂದು ಒಬ್ಬರನ್ನ ಕರ್ಕೊಂಡು ಹೋಗ್ತಾರೆ ಅಂದರೆ ತುಂಬ ಹೆಲ್ಪ್ ಆಯಿತು ಸರ್. ತುಂಬ ಇಂದ ಎತ್ತರಕ್ಕೆ ಬೆಳೀಬೇಕು ಸರ್. ಅದೇ ಅಲ್ಲಿನ ಆಶೀರ್ವಾದ, ಭಗವಂತನ ಆಶೀರ್ವಾದ, ಮತ್ತು ಕರ್ನಾಟಕದ ಜನರ ಆಶೀರ್ವಾದ ಇದೆ. ಖಂಡಿತ ಈ ಥರದ ಸಾವಿರಾರು ಜನಕ್ಕೆ ಒಂದು ಹೊತ್ತಿನ ಊಟ ಹಾಕುವಂಥ ಒಂದು ಶಕ್ತಿ ನಿಮ್ಮಿಂದ ನಮಗೆ ಸಿಕ್ಕಿದ್ರೆ ಖಂಡಿತ ನಾನು ಮಾಡ್ತೀನಿ ಸರ್. ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್. ನಮಸ್ಕಾರ. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ನಾನು ನೋಡ್ತಾ ಇರ್ತೀನಿ. ಥ್ಯಾಂಕ್ ಯು. ಅದೇ ಫೋನ್ ಮಾಡೋಣ ಅಂದ್ಕೊಂಡೆ. ಫೋಟೋ ಕಳಿಸಿ ಸರ್, ಕಳಿಸಲ್ಲ ಇಲ್ಲ. ಇವ್ರಿಗೆ ಹೇಳಿ ನೋಡ್ತಾರೆ ಇಲ್ಲೇ ಗ್ಯಾರೇಜ್. ನಾನು ನೋಡ್ತಾ ಇರ್ತೀನಿ. ಖಂಡಿತ ಸರ್, ಖಂಡಿತ. ಮೊನ್ನೆ ಇಗೂರ್ದೆಲ್ಲ ನೋಡಿ ಬಿಟ್ಟಾಕಿ ಇವೆಲ್ಲ ಎಲ್ಲ ಇನ್ನೊಂದು, ಆದಷ್ಟು ಬೇಗ ನೀವು ಮಾಡ್ಕೊಂಡು ಬರ್ತೀನಿ ಸರ್. ನಾನು ಸರ್ ನನ್ನ ಕೈಯಲ್ಲಿ ಏನಾಗುತ್ತೋ ಒಂದು ತಿಂಗಳಿಗೆ ಒಂದು ಮೂಟೆ ಅಕ್ಕಿ ಕಳ್ಸ್ಕೊಡೋದು ಅಷ್ಟೇ ನಾನು. ಅದನ್ನು ನೋಡಿ ನನಗೆ ತುಂಬ ಖುಷಿ ಆಯ್ತು. ಅಷ್ಟೇ ಬೇಕಾಗಿದೆ ಇನ್ನೂ ಎತ್ತರಕ್ಕೆ ಎತ್ತರಕ್ಕೆ ಬೆಳೀಲಿ ಅಂತ ನನಗೆ ಇಷ್ಟ ಸರ್, ನನಗೆ ಆಸೆ ಸರ್.